ಏನು ಅಪ್ಪಾಜಿಯವರು
ಯಾವುದೋ ಒಂದು ಗ್ರಹಣವಾದ ವಿಚಾರದಲ್ಲಿ ಮಗ್ನರಾದಂತೆ ಕಾಣ್ತಾ ಇದ್ದೀನಿ. ಅಲ್ಲ ಅಪ್ಪಾಜಿ, ವಯಸ್ಸಿಗೆ ಬಂದ ಮಗು ಕಲಿತು ವಿದ್ಯಾವಂತವಾದಾಗಿದ್ದಾಳೆ. ಅವಳನ್ನ ಮದುವೆ ಮಾಡುವ ಬಗ್ಗೆ ವಿಚಾರ ಮಾಡುವುದನ್ನ ಬಿಟ್ಟು ದೇಶಭಕ್ತಿ ಸಮಾಜ ಸುಧಾರಣೆ ಬಗ್ಗೆ ಮಾತಾಡ್ತಾ ಇದ್ರಲ್ಲ ನೀನು. ನಿನ್ನನ್ನು ಬಿಟ್ಟು ನನಗೆ ಯಾರಿದ್ದಾರೆ ಮಗಳೇ? ಸಾಕಷ್ಟು ಆಸ್ತಿ ಅಂತಸ್ತಿದೆ, ಆಳು ಕಾಳುಗಳಿವೆ. ಹೀಗಿರುವಾಗ ನಿನ್ನ ಮದುವೆ ಬಗ್ಗೆ ಚಿಂತೆ ಏಕಮ್ಮ? ಈ ಶಿವಣ್ಣ ಸಾಹುಕಾರ ನಮ್ಮ ರಾಜಕೀಯ ಚದುರಂಗದ ಆಟದಲ್ಲಿ ಅಳಿದು ಹೋದವರಷ್ಟು ಉಳಿದು ಬಾಳಿದವರಷ್ಟು ನನ್ನ ತಂತ್ರ ತಂತ್ರಗಳಿಂದ ರಣತಂತ್ರವನ್ನೇ ಹೆಣೆದು ಈ ಸರ್ಕಾರವನ್ನೇ ತಂತ್ರ ಮಾಡಿ ವಿಧಾನಸಭೆಯಲ್ಲಿ ಸರ್ಚಿಸಿದರಾಯ್ತು. ಮುಂಬರುವ ಚುನಾವಣೆಯಲ್ಲಿ ಆಡಿಸಿ ಬಂದು ಮಂತ್ರಿ ಆದರೆ ಹೊರಗಡೆ ಹುಡುಕುವ ಪ್ರಶ್ನೆ ಇರುವುದಿಲ್ಲ ಈ ಮಂತ್ರಿ ಮಗಳಿಗೆ. ಹೌದು ಅಪ್ಪಾಜಿ, ನಾನು ಮಂತ್ರಿ ಮಗಳಾದ್ರೆ ನನಗೇನು ಕಡಿಮೆ ಹೇಳು? ನಿಮ್ಮ ವಿಚಾರದಂತೆ ಆಗಲಿ. ನಮಸ್ಕಾರ ಸಹಕಾರರೇ. ನಮಸ್ಕಾರ. ಓಹೋ, ಯಾರು? ನನ್ನ ಎಸ್ಟೇಟ್ ಮ್ಯಾನೇಜರ ಶೇಖರ. ಬಾ ಶೇಖರ, ಕುಳಿತುಕೋ. ಮತ್ತೇನು ಹೊಸ ವಿಷಯ ಶೇಖರ? ಇದೇನಾದರೂ ಹೊಸ ಸುದ್ದಿ ಇದ್ದಾಗಲೇ ಈ ಶೇಖರನ ಆಗಮನ ಹೊಸ ಸುದ್ದಿ. ಈ ಸಾಹುಕಾರನ ಮ್ಯಾನೇಜರ್ ಅಂದ ಮೇಲೆ ಹೊಸ ಸುದ್ದಿ ಇರಲೇಬೇಕು. ಅಂತದೇನಪ್ಪ ಹೊಸ ಸುದ್ದಿ? ಸಾಹುಕಾರರೇ, ನಿನ್ನೆ ವಿಧಾನಸಭೆ ವಿಸರ್ಜನೆಯಾದ ಸುದ್ದಿ ಕೇಳಿದಾಗ ತಾವು ಅದಂತೂ ನಿನ್ನೆ ರಾತ್ರಿ ಕೇಳಿದೆ ಶೇಖರ. ಇದು ನನಗೇನು ಹೊಸ ವಿಷಯ ಅಲ್ಲವಲ್ಲ. ಇರಲಿ ಶೇಖರ. ವಯಸ್ಸಲ್ಲಿ ಕಲ್ಲಪ್ಪನಿಗೆ ಹೇಳಿ ಎರಡು ಕಪ್ಪು ಕಾಫಿ ತರಲೇವಮ್ಮ. ಕಲ್ಲಪ್ಪ, ಎರಡು ಕಪ್ ಕಾಫಿ ತೆಗೆದುಕೊಂಡು ಬಾ. ಆಗ್ಲಿ. ಅಂದರೆ ಶೇಖರ, ಇದಕ್ಕೆ ತಮ್ಮ ಅಭಿಪ್ರಾಯ? ನೋಡಿ ಸಹಕಾರರೇ, ಹೇಗೋ ನೀವು ಈ ಊರಿನ ಗಣಪ ಶ್ರೀಮಂತರು, ನಿಮಗೆ ಒಬ್ಬ ಮಗಳು ಮಗಳಿದ್ದಾಳೆ, ಈಗಿದ್ದು ನೀವು ಸುಮ್ಮನೆ ಕೂಡುವುದು ನನಗೇನು ಸರಿ ಬರುತ್ತಿಲ್ಲ. ಅಂದರೆ ಸುಮ್ಮನೆ ಕುಂದ್ರವನೇ ಈ ನಿಮ್ಮ ಸಾಹುಕಾರ. ಈ ರಾಜಕೀಯ ರಣಾಂಗಣದಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸಿ ನನ್ನ ಬೇಳೆ ಬೇಯಿಸಿಕೊಂಡಾಗಲೇ ನನ್ನ ಆತ್ಮಕ್ಕೆ ಶಾಂತಿ. ಅಂದರೆ ನಿಮ್ಮ ಮಾತಿನ ಮರ್ಮ? ಸಾಹುಕಾರರೇ, ನೀವು ಮಂತ್ರಿಗಳಾಗಿ ದೊಡ್ಡ ದೊಡ್ಡ ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡಿದರೆ ಜನರ ಕಲ್ಯಾಣವಾದರೆ ಯಾವ ಸಂದೇಹವಿಲ್ಲ. ಏನು ಹೇಳುತ್ತಿರುವೆ ಶೇಖರ? ಮಂತ್ರಿ ಸಮಸ್ಯೆ ಪರಿಹಾರ. ನಿಜ ಶೇಖರ್, ನನ್ನ ತಂದೆ ಹತ್ರ ಸಾಕಷ್ಟು ಆಸ್ತಿ ಇದೆ, ಈ ಊರಿಗೆ ನೀವು
ಅತ್ಯಂತ ಆಗರ್ಭ ಶ್ರೀಮಂತ. ಈ ಭಾಗಕ್ಕೆ ನೀವು ಒಬ್ಬ ಪ್ರಭಾವಶಾಲಿ ಆಗಿರ್ಬೇಕಾದ್ರೆ ನನ್ನ ತಂದೆ ಮಿನಿಸ್ಟರ್ ಆಗುವುದಂತ ಗ್ಯಾರಂಟಿ. ಅಂದರೆ ರಾಜಕೀಯಕ್ಕೆ ನನ್ನ ಆಗಮನವೇ ಕೂಡಿ ಮಾಡಿದ ತಂತ್ರದ ಕುಟಿರವೇ ಈ ರಾಜಕೀಯ. ನನ್ನಂತ ಬಂಡನಿಗಲ್ಲದೆ ಮತ್ತಾರಿಗೆ ಸಲ್ಲದು ಈ ರಾಜಕೀಯ. ಏಕರ ನಾನು ಈ ಭಾಗದ ಎಂಎಲ್ಎ ಆಗಬೇಕೆಂಬುದು ನಿನ್ನ ಅಭಿಪ್ರಾಯವೇ? ಅಭಿಪ್ರಾಯ ಅಲ್ಲ ಸಹಕಾರರೇ, ಗ್ಯಾರಂಟಿ ನೀಡಿ. ಬರೇ ಎಂಎಲ್ಎ ಅಲ್ರಿ, ಮಂತ್ರಿಗಳು ಕೂಡ ಆಗಬೇಕು. ನೀವು ಏನು ಮಂತ್ರಿ? ಮಂತ್ರಿ ಕೆಲಸ ಮಾಡುವ ಮಂತ್ರಿ ನಾನಾಗಲೇಬೇಕು. ಈ ಮಂತ್ರಿ ಜನರ ಸೇವೆಯೇ ಜನಾರ್ದನ ಸೇವೆಯನ್ನು ಮತ್ತೆ ಪಡೆದು ಜನರಿಂದ ಆರಿಸಿ ಬಂದು ಜನರ ಸೇವೆಯನ್ನೇ ತಿರಸ್ಕರಿಸಿ ತಮ್ಮ ತಮ್ಮ ಮೋಜು ಮಸ್ತಿಗಾಗಿ ಹಣ ಹೆಂಡ ಕಂಡ ತುಂಡು ರೆಸಾರ್ಟ್ಗೆ ಹೋಗಿ ಮೋಜು ಮಸ್ತಿ ಮಾಡುವ ಹಿಂದಿನ ರಾಜಕಾರಣಿಗಳು ಒಬ್ಬ ರಾಮರ್ಥನಿಗೆ ಬೆಂಬಲ ಕೊಟ್ಟು ಮಂತ್ರಿ ಮಾಡುವ ಈ ಕುತಂತ್ರಿ ರಾಜಕಾರಣದಲ್ಲಿ ಮೇಲೆ ನಾ ಯಾವ ಮಂತ್ರಿ ಆಗಬಹುದು? ಸಹಕಾರರೇ, ಅದೇ ಪ್ರದೇಶ ನಮ್ಮ ವಿಜಯಪುರ ಜಿಲ್ಲೆಗೆ ಮೀಸಲಾಗಿಟ್ಟ ದನಗಳ ಮಂತ್ರಿನೋ ಯಾವ ಮಂತ್ರಿಯೇ ಆಗಲಿ, ಆದರೆ ಸಾಕು. ಏನು ದನಗಳ ಮಂತ್ರಿ? ದನಗಳ ಮಂತ್ರಿ ಇದೇ ದನಗಳನ್ನಿಟ್ಟುಕೊಂಡು ಬಿಹಾರದ ಮಂತ್ರಿ ಸಾವಿರ ಕೋಟಿ ಹಗರಣ ಮಾಡಲಿಲ್ಲವೇ? ಇಂಥ ಸಂಪತ್ತಿರುವ ಖಾತೆಯನ್ನು ನಾನೇಕೆ ತಿರಸ್ಕರಿಸಲಿ? ಇದೆಲ್ಲ ಸಾಧ್ಯ ಅಂತೀಯ ಶೇಖರ? ಸಹಕಾರರೇ, ಅಸಾಧ್ಯ ಎನ್ನುವ ಮಾತೇ ಇಲ್ಲ. ಈ ಕಲಿಯುಗದಲ್ಲಿ ಮನುಷ್ಯ ಮನಸ್ಸು ಮಾಡಿದರೆ ಯಾವಾಗಲೂ ಅಸಾಧ್ಯವಿಲ್ಲ. ಕೇವಲ ಬಸ್ ಕಂಡಕ್ಟರ್ ಕೆಲಸ ಮಾಡುತ್ತಾ ಕರ್ನಾಟಕದ ಮುಖ್ಯಮಂತ್ರಿ ಆದರು. ಹೇಳುವ ಮಾತಿನಲ್ಲಿ ಅರ್ಥವಿದೆ. ಕೇವಲ ಒಬ್ಬ ಬಸ್ ಕಂಡಕ್ಟರ್ನೇ ಮುಖ್ಯಮಂತ್ರಿಯನ್ನಾಗಿ ಮಾಡಿದ ಅಂದಿನ ಆದರ್ಶ ಮತದಾರರು ಧರ್ಮವಂತರಾಗಿದ್ದರು, ನಿಷ್ಠೆ ಉಳ್ಳವರಾಗಿದ್ದರು. ಆದರೆ ಇಂದಿನ ಹದಗೆಟ್ಟ ಸಮಾಜದಲ್ಲಿ ಹಂಡ ಹೆಂಡಗಳನ್ನು ತಿಂದ ಪುಂಡ ಪೋಕರಿಗಳು ನಾಗರಿಕರು ಸೀರೆ ಜಂಪರ ಕುಪ್ಪಸಗಳನ್ನು ತೆಗೆದುಕೊಂಡ ಹೆಣ್ಣು ಮಕ್ಕಳು ತಮ್ಮ ತಮ್ಮ ಅಮೂಲ್ಯವಾದ ಮತವನ್ನೇ ಮಾರಿಕೊಳ್ಳುತ್ತಿರುವಾಗ ನಾನು ಈ ಚುನಾವಣೆಯಲ್ಲಿ ಆರಿಸಿ ಬರುವುದು ಗ್ಯಾರಂಟಿ ಅಂತೀಯಾ? ಸಹಕಾರರೇ, ಹಣ ಎಂದರೆ ಹೆಣ ಎಂದು ಕೊಡುವ ಇಂದಿನ ರಾಜಕೀಯ ದರ್ಬಾರದಲ್ಲಿ ಮಾತು ನಿಜ ಶೇಖರ್. ಈ ಹಳ್ಳಿಯ ಮಲ್ಲ ಜನತೆಗೆ ನೀರಿನಂತೆ ಹಣವನ್ನು ಸುರಿಸಿ ಮಂತ್ರಿ ಆದ ಮೇಲೆ ಸಾಕಷ್ಟು ಕಾರಿಸಬಹುದು. ಕಾರು ಹೆಲಿಕಾಪ್ಟರ್ ಅಂತವಲ್ಲ ನೋಡಿ, ನೀವು ಏನ್ ಮಾಡ್ತಿರೋ ಗೊತ್ತಿಲ್ಲ ಶೇಖರ್ ಅವರೇ. ಆದಷ್ಟು ಬೇಗ ನನ್ನ ಮಂತ್ರಿ ಮಗಳಾಗಬೇಕು ಅಷ್ಟೇ.
ಕೂಡ ಬಂದಿದ್ದೇನೆ. ನಿಮ್ಮ ಆಸೆ ಎಂದಿದ್ದು ನೀವು ಆಸೆ ಆಗದಲ್ಲಿ ಹುಷಾರಿ ಏಳೆಂಟು ಲಕ್ಷ ಖರ್ಚಾದ್ರೂ ಪರವಾಗಿಲ್ಲ, ಅದಕ್ಕೆ ನಾನು ಸಹಾಯ ಮಾಡ್ತೀನಿ. ಈ ಜೀವನದಲ್ಲಿ ನಾನು ಮಿನಿಸ್ಟರ್ ಆಗಿ ಜನರ ಕಡೆಯಿಂದ ಹೂ ಮಾಲೆ ಹಾಕಿಸಿಕೊಂಡು ಕಾರಿನಲ್ಲಿ ಓಡಾಡಬೇಕೆಂಬುದು ನನ್ನ ಆಸೆ. ಶೇಖರ ವೈಶಾಲಿ, ನೀವು ಎಷ್ಟು ಕಳಹ ಖರ್ಚು ಮಾಡ್ತೀರೋ ಗೊತ್ತಿಲ್ಲ, ನಾನು ಈ ಚುನಾವಣೆಯಲ್ಲಿ ಮಿನಿಸ್ಟರ್ ಆಗಬೇಕು ಅಷ್ಟೇ. ಈಗ ನನಗೆ ಸಮಾಧಾನವಾಯಿತು, ನಿಮ್ಮ ಕೆಲಸ ಇಂದಿನಿಂದಲೇ ಪ್ರಾರಂಭ. ನಾನು ಎಲ್ಲಾ ಚೆಕ್ಗಳ ಮೇಲೆ ಸಹಿ ಮಾಡಿಟ್ಟಿದ್ದೇನೆ. ಶೇಖರನ್ನು ಬೇಡಿದಾಗ ಬೇಡಿದಷ್ಟು ಹಣ ಕೊಡಮ್ಮ. ಆಗಲಿ ಅಪ್ಪಾಜಿ, ನಿನಗಾದ್ರೂ ಯಾರಿದ್ದಾರೆ? ನಾನು ಒಬ್ಬರೇ ಮಗಳಿದ್ದೇನೆ, ಅದೆಷ್ಟು ಹಣ ಖರ್ಚಾಗ್ಲಿ, ನೀವು ಮಂತ್ರಿ ಆಗ್ಲಿ, ನೀವೊಬ್ರು ಮಂತ್ರಿ ಆಗಿ ಅಗರ್ಭ ಶ್ರೀಮಂತರಾದ್ರೆ ನಮಗೇನು ಕಡಿಮೆ ಇದೆ ಹೇಳಿ. ಬನ್ನಿ ಶೇಖರ ಅವರೇ, ಇಲ್ಲಿ ನಿಮ್ಗೆ ಹಣ ಕೊಡ್ತೀನಿ. ಸದ್ಯ ನನ್ನ ಸ್ವಂತ ಖರ್ಚಿಗಾಗಿ 10 ಲಕ್ಷ ಕೊಡಿ, ಉಳಿದು ಮುಂದೆ ಫೋನ್ ಪೇ ಮಾಡೋರಿದ್ದೆ. ಮಗು ವೈಶಾಲಿ, ತಿಜುರಲ್ಲಿ ಹಣ ಇಟ್ಟಿದ್ದೇನೆ, 10 ಲಕ್ಷ ರೂಪಾಯಿ ತೆಗೆದುಕೊಂಡು ಬಂದು ಶೇಖರ್ಗೆ ಕೊಡ. ಆಗಲಿ, ನಾನೇನು ಬರುತ್ತೇನೆ ಸಂತಾರರೇ, ನಾನೇನು ಬರುತ್ತೇನೆ ವಿಚಾರಗಳೇ. ಶೇಖರ ಹೇಳಿದಂತೆ ನನಗೀಗ ಸುಪ್ರದೇಶ ಶುರುವಾಗಿದೆ. ಈ ಚುನಾವಣೆಯಲ್ಲಿ 200 ಕೋಟಿ ಹಣ ಖರ್ಚಾದರೂ ಚಿಂತೆ ಇಲ್ಲ, ಮಿನಿಸ್ಟರ್ ಪದವಿ ಗಿಟ್ಟಿಸಿಕೊಳ್ಳಲೇಬೇಕು. ಆಮೇಲೆ ಆವರಿಸಿ ಬಂದು 2-3 ವರ್ಷದಲ್ಲಿ ಸಾಕಷ್ಟು ಹಣ ಗಳಿಸಬಹುದು. ಆಗ ನಾನು ಸಾಹುಕಾರ ಶಿವಣ್ಣನಲ್ಲ, ಮಿನಿಸ್ಟರ್ ಶಿವಣ್ಣ, ಮಿನಿಸ್ಟರ್ ಶಿವಣ್ಣ. ಶೇಖರ ನೀನಪ್ಪ ಚಲುವ ಚಂದಿರ, ನೀನೇ ನನ್ನ ಬಾಯಿನ ಪ್ರಿಯಕರ, ನೀನೇ ನನ್ನ ಭಾಗ್ಯದ ದೇವರು ಅಂತ ಕಾಣಿಸುತ್ತೆ. ಐ ಲವ್ ಯು ಶೇಖರ್.